ನಮಸ್ಕಾರ ಸ್ನೇಹಿತರೆ, ಮಾತೃವಾಣಿ ಚಾನೆಲ್ಗೆ ನಿಮಗೆ ಸ್ವಾಗತ. ಕ್ಲೋತ್ ಡೈಪರ್ ಅಂದರೆ ಏನು, ಅದೇ ರೀತಿಯಾಗಿ ಈ ಬಟ್ಟೆ ಡೈಪರ್ನಲ್ಲಿ ಇರುವಂತಹ ವಿಧಗಳು ಯಾವುದು ಅನ್ನೋದರ ಬಗ್ಗೆ ನಾನು ಈಗಾಗಲೇ ಕೆಲವು ವಿಡಿಯೋಗಳನ್ನು ಇದೇ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಅದನ್ನು ನೋಡುವಂತಹ ಆಸಕ್ತಿ ಇದ್ದರೆ, ಅದರ ಅಗತ್ಯತೆ ಇದ್ದರೆ, ಖಂಡಿತ ನೀವು ಅದನ್ನು ಕೂಡ ನೋಡಿಕೊಂಡು ಬರಬಹುದು. ನಿಮಗೆ ಸುಲಭವಾಗುವುದಕ್ಕೆ ಬೇಕಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ಕವರ್ ಡೈಪರ್ಸ್ ಅಂದರೆ ಬಟ್ಟೆ ಡೈಪರ್ನ ಒಂದು ವಿಧ, ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೇನೆ. ನಾನೀಗ ಇಲ್ಲಿ ಒಂದು ಕವರ್ ಡೈಪರನ್ನು ನಿಮಗೆ ಉದಾಹರಣೆಗಾಗಿ ತೋರಿಸ್ತಾ ಇರುವಂಥದ್ದು, ಯಾಕಂದರೆ ಬೇರೆ ಬೇರೆ ಬ್ರ್ಯಾಂಡ್ನಲ್ಲಿ ಸ್ವಲ್ಪ ಸ್ವಲ್ಪ ಏನು ಚೇಂಜ್ ಇರುವ ರೀತಿಯಲ್ಲಿ ಬರ್ತದೆ. ನಾನೀಗ ತೋರಿಸ್ತಾ ಇರುವಂಥದ್ದು ಪಾಪಾ ಕವರ್ ಡೈಪರ್ ಅಂತ, ಇದು ಕ್ವಿಕ್ ಡ್ರೈ ಬ್ರ್ಯಾಂಡ್ನವರದ್ದು. ಈ ರೀತಿಯಾಗಿ ನಿಮಗೆ ಇಲ್ಲಿ ಡೈಪರ್ನ ಕವರ್ ಕಾಣ್ತಾ ಇದೆ. ಇದರಲ್ಲಿ ಫ್ಲೀಸ್ ಮೆಟೀರಿಯಲಿಂದ ಮಾಡಿದಂತಹ ಪಾಕೆಟ್ ಇರುವುದಿಲ್ಲ. ಆ ರೀತಿಯಾಗಿ ಪಾಕೆಟ್ ಇರುವ ಡೈಪರನ್ನು ನಾವು ಪಾಕೆಟ್ ಡೈಪರ್ಸ್ ಅಂತ ಹೇಳ್ತೇವೆ. ಈ ರೀತಿಯಾಗಿ ನೀವು ನೋಡ್ತಾ ಇರುವ ಹಾಗೆ ಡೈಪರ್ ಕವರ್ ಇರ್ತದೆ ಸ್ನೇಹಿತರೆ. ಅದೇ ರೀತಿ ಡೈಪರ್ ಕವರ್ನ ಹೊರಗಡೆ ನಿಮಗೆ ಬೇರೆ ಬೇರೆ ರೀತಿಯಾದ ಪ್ರಿಂಟ್ ಅಥವಾ ಪ್ಲೇನ್ ಕಲರ್ಸಲ್ಲಿ ಕೂಡ ಬರ್ತದೆ, ಅದು ಬ್ರ್ಯಾಂಡಿನ ಮೇಲೆ ಡಿಪೆಂಡ್. ಹಾಗೆ ಅದಕ್ಕೆ ಬೇಕಾದಂತಹ ಇನ್ಸರ್ಟ್ ಕೂಡ ಇಲ್ಲಿದೆ. ನಾನೀಗ ತೋರಿಸ್ತಾ ಇರುವಂತಹ ಏನು ಕ್ವಿಕ್ ಡ್ರೈ ಬ್ರ್ಯಾಂಡಿನ ಇನ್ಸರ್ಟ್ ಮತ್ತು ಕವರ್ನಲ್ಲಿ ನಮಗೆ ವೆಲ್ಕ್ರೋ ಇರ್ತದೆ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದಾಗೆ ಡೈಪರ್ ಕವರ್ ಮತ್ತು ಇನ್ಸರ್ಟಲ್ಲಿ ಎರಡೂ ಬದಿಯಲ್ಲಿ ವೆಲ್ಕ್ರೋ ಇರ್ತದೆ. ಈ ವೆಲ್ಕ್ರೋವನ್ನು ಈ ರೀತಿಯಾಗಿ ನಾವು ಏನು ಅಂಟಿಸಿಕೊಂಡು ನಂತರ ಇದನ್ನು ಮಗುವಿಗೆ ಹಾಕಿಸಿಕೊಂಡಾಗ ಯಾವುದೇ ರೀತಿಯಲ್ಲಿ ಈ ಇನ್ಸರ್ಟ್ ಆಚೆ ಈಚೆ ಹೋಗುವುದಿಲ್ಲ, ಅದೇ ರೀತಿಯಲ್ಲಿ ಅದೇ ಪ್ಲೇಸಲ್ಲಿ ಇರುವಂಥದ್ದು. ಹಾಗೆ ನೀವಿಲ್ಲಿ ಸೊಂಟಕ್ಕೆ ಬೇಕಾದಂತೆ ಅಡ್ಜಸ್ಟ್ ಮಾಡುವ ಹಾಗೆ ಸ್ನ್ಯಾಪ್ ಬಟನ್ಸನ್ನು ಕೂಡ ನೋಡ್ತೀರಿ. ಇಲ್ಲಿ ಒಟ್ಟಾರೆಯಾಗಿ ನಾಲ್ಕು ಸ್ನ್ಯಾಪ್ ಬಟನ್ಸ್ ಅಷ್ಟೇ, ನಾಲ್ಕು ಸೆಟ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಒನ್ ಸೈಜ್ ಕವರ್ ಡೈಪರ್ ಅಲ್ಲ, ಇದರಲ್ಲಿ ರೈಸ್ ಸೆಟ್ಟಿಂಗ್ಸ್ ಕೂಡ ನಮಗೆ ಕಾಣುವುದಿಲ್ಲ. ಆದ್ದರಿಂದ ಇದರಲ್ಲಿ ಸ್ಮಾಲ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್, ಮೀಡಿಯಂ ಈ ರೀತಿಯಾದಂತಹ ಸೈಜ್ ಬರ್ತದೆ. ಹಾಗೆ ನಾನೀಗ ತೋರಿಸ್ತಾ ಇರುವಂಥದ್ದು ಇನ್ನೊಂದು ಬ್ರ್ಯಾಂಡ್ ಇದ್ದು ಬಂಬೆರಿ ಅನ್ನುವಂತಹ ಬ್ರ್ಯಾಂಡ್. ಇದು ನಮಗೆ ಒನ್ ಸೈಜ್ ಕವರ್ ಡೈಪರ್, ಯಾಕಂದರೆ ನೀವಿಲ್ಲಿ ಮೇಲ್ಗಡೆ ನೋಡಬಹುದು ಅದರ ಇನ್ಸರ್ಟ್ ಕೂಡ ಅದರ ಜೊತೆಗೆ ಇದೆ, ಅಥವಾ ಬೇರೆ ಬ್ರ್ಯಾಂಡಿದ್ದು ಕೂಡ ನೀವು ಸೆಟ್ ಮಾಡಿಕೊಳ್ಬಹುದು. ಈ ಡೈಪರನ್ನು ಒನ್ ಸೈಜ್ ಡೈಪರ್ ಅಂತ ಹೇಳ್ತೇವೆ, ಯಾಕಂದರೆ ನೀವಿಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೀರಿ, ಸೊಂಟದಲ್ಲಿ ಅಳತೆಯನ್ನು ಅಡ್ಜಸ್ಟ್ ಮಾಡುವುದಕ್ಕೆ, ಹಾಗೆ ಕೆಳಗಡೆ ರೈಸ್ ಸೆಟ್ಟಿಂಗ್ಸಿಗೆ ಕೂಡ ನಮಗೆ ಕೆಲವು ಸ್ನ್ಯಾಪ್ ಬಟನ್ಸ್ ಕಾಣ್ತದೆ. ಆದ್ದರಿಂದ ಇದನ್ನು 3 ತಿಂಗಳಿಂದ 3 ವರ್ಷದವರೆಗೆ ನಾವು ಸುಲಭವಾಗಿ ಮಗುವಿಗೆ ಬಳಸಬಹುದು. ಈ ರೀತಿಯಾಗಿ ನಮಗೆ ಬೇಕಾದಂತಹ ರೈಸ್ ಸೆಟ್ಟಿಂಗ್ಸ್, ಮಗುವಿನ ವೆಯ್ಟಿಗೆ ಅನುಗುಣವಾಗಿ ಈ ರೈಸ್ ಸೆಟ್ಟಿಂಗ್ಸನ್ನು ಮಾಡಿಕೊಂಡ ನಂತರ, ನಾನು ನೋಡಿ ಈಗ ಕಾಣ್ತಾ ಇದೆ, ನಾನು ಸ್ಮಾಲೆಸ್ಟ್ ರೈಸ್ ಸೆಟ್ಟಿಂಗ್ಸನ್ನು ಯೂಸ್ ಮಾಡಿದ್ದೇನೆ. ಇದು ಇದರ ಒಳಗಿನ ಭಾಗ, ಇಲ್ಲಿ ನಿಮಗೆ ಏನು PU ಲ್ಯಾಮಿನೇಷನ್ ಕೂಡ ಕಾಣ್ತಾ ಇದೆ, ಅದು ವಾಟರ್ ಪ್ರೂಫ್ ಆಗಿ ಮಾಡ್ತದೆ ಈ ಡೈಪರ್ ಕವರನ್ನು. ಇದಕ್ಕೆ ಬರುವಂತಹ ಇನ್ಸರ್ಟ್ ಸ್ವಲ್ಪ ಉದ್ದ ಅಂತ ನಿಮಗನ್ಸಿದ್ರೆ, ಸ್ಮಾಲೆಸ್ಟ್ ರೈಸ್ ಸೆಟ್ಟಿಂಗ್ಸಿಗೆ ನೀವು ಈ ರೀತಿಯಾಗಿ ಇನ್ಸರ್ಟನ್ನು ಒಂದು ಬದಿ, ಒಂದು ಹಿಂದೆ ಬದಿ ಇರ್ಬೋದು ಅಥವಾ ಎದುರು ಬದಿಗೆ ಬರುವ ಹಾಗೆ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಮಗುವಿಗೆ ಹಾಕ್ಕೊಳ್ಬಹುದು. ಹಾಗೆಯೇ ಈ ಕವರ್ ಡೈಪರ್ನಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಆಗುವಂತಹ ಏನು ಉಪಯೋಗ ಅಥವಾ ಅಡ್ವಾಂಟೇಜಸ್ ಏನು ಅನ್ನೋದನ್ನು ಈಗ ನೋಡೋಣ ಸ್ನೇಹಿತರೆ. ಮೊದಲಿಗೆ ಈ ಡೈಪರ್ ಹಗಲು ಹೊತ್ತಿಗೆ ಬೆಸ್ಟ್ ಡೈಪರ್ ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ಉಪಯೋಗಿಸುವಂತಹ ಇನ್ಸರ್ಟ್ ಏನಿದೆ ಅದು 2-3 ಗಂಟೆಗಳ ಕಾಲ ಮಗುವಿನ ಉಚ್ಚೆಯನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಆದ್ದರಿಂದ ನಾವು ಆಗಾಗ ಚೇಂಜ್ ಮಾಡಬೇಕು. ಆದ ಕಾರಣ ಇದು ಹಗಲು ಹೊತ್ತಿಗೆ ನಮಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಕೂಡ ಹಗಲು ಹೊತ್ತಿಗೆ ಇದು ಒಳ್ಳೆಯ ಡೈಪರ್. ಹಾಗೆ ನಮಗೆ ಇಕನಾಮಿಕಲ್ ಕೂಡ. ಯಾಕೆ ಇದು ಇಕನಾಮಿಕಲ್ ಅಂದರೆ, ಈಗ ಒಮ್ಮೆ 2-3 ಗಂಟೆ ಆದ ನಂತರ ನಾವು ಅದರ ಇನ್ಸರ್ಟನ್ನು ಮಾತ್ರ ನಾವು ಒಗೆಯುವುದಕ್ಕೆ ಹಾಕಿಕೊಂಡು ಅದರ ಕವರನ್ನು ಒದ್ದೆ ಬಟ್ಟೆಯಿಂದ ಅಥವಾ ಒಣ ಬಟ್ಟೆಯಿಂದ ಅದನ್ನೊಮ್ಮೆ ಈ ರೀತಿಯಾಗಿ ವೈಪ್ ಮಾಡಿಕೊಂಡು ಅದನ್ನು ಗಾಳಿಗೆ ಒಣಗುವುದಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ಅದೇ ಡೈಪರ್ ಕವರನ್ನು ನಾವು ಮತ್ತೊಂದು ಹೊಸ ಏನು ಫ್ರೆಶ್ ಇನ್ಸರ್ಟನ್ನು ಉಪಯೋಗಿಸಿಕೊಂಡು ಮಗುವಿಗೆ ಹಾಕ್ಕೊಳ್ಬಹುದು. ಹೀಗೆ ಮಾಡುವುದರಿಂದ ನಮಗೆ ಕಡಿಮೆ ಡೈಪರ್ ಕವರ್ಗಳು ಸಾಕು, ಸ್ವಲ್ಪ ಜಾಸ್ತಿ ಇನ್ಸರ್ಟ್ಸ್ ಇದ್ದರೆ ನಮಗೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಆದ್ದರಿಂದ ಇದನ್ನು ಇಕನಾಮಿಕಲ್ ಅಂತ ಹೇಳ್ಬೋದು. ಹಾಗಾದರೆ ಇದರಲ್ಲಿ ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತ,
ಇದು ಎಕ್ಸಾಕ್ಟ್ ಆಗಿ ಡಿಸ್ಅಡ್ವಾಂಟೇಜ್ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಇದನ್ನು ನಾವು ಏನು ಓವರ್ಕಮ್ ಕೂಡ ಮಾಡಬಹುದು. ಈಗ ನಾನು ಮೊದಲೇ ತೋರಿಸಿದ ಹಾಗೆ ಇದರಲ್ಲಿ ಫ್ಲೀಸ್ ಏನು ಲೇಯರ್ ಬರದೇ ಇರುವ ಕಾರಣ ನಾವು ಮನೆಯಲ್ಲಿ ಮಾಡಿದಂತಹ ಇನ್ಸರ್ಟ್ ಅಥವಾ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇದರಲ್ಲಿ ಇಟ್ಟು ಮಗುವಿಗೆ ಉಪಯೋಗಿಸಿದರೆ ಮಗುವಿಗೆ ಒದ್ದೆಯಾಗುವಂತಹ ಅನುಭವ ಆಗ್ತದೆ, ಮಗುವಿಗೆ ಕಂಫರ್ಟೇಬಲ್ ಆಗಿರುವುದಿಲ್ಲ. ಆದ್ದರಿಂದ ನಾವು ಅದಕ್ಕೆ ಬೇಕಾದಂತಹ ಇನ್ನೊಂದು ಫ್ಲೀಸ್ ಅನ್ನುವಂತಹ ಬಟ್ಟೆಯ ಪೀಸನ್ನು ಅದೇ ಅಳತೆಯಲ್ಲಿ ಇಟ್ಟು ನಂತರ ಉಪಯೋಗಿಸಬಹುದು. ಆದರೆ ಇದು ಒಂದು ರೀತಿಯ ಡಿಸ್ಅಡ್ವಾಂಟೇಜೆ. ಅದೇ ರೀತಿಯಾಗಿ ಇದಕ್ಕೆ ಉಪಯೋಗಿಸಲಿಕ್ಕೆ ಅಂತಲೇ ನಮಗೆ ಫ್ಲೀಸ್ ಲೈನರ್ ಅನ್ನುವಂಥ ಫ್ಲೀಸ್ನ ಬಟ್ಟೆಯ ಸಣ್ಣ ಸಣ್ಣ ತುಂಡುಗಳು ಸಿಗ್ತದೆ ಇದಕ್ಕೆ ಏನು ಇದರ ಆಕಾರಕ್ಕೆ ಬೇಕಾದಂತೆ. ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚು ಮಾಹಿತಿಯನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ. ಆದ್ದರಿಂದ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾನಿಲ್ಲಿ ಲಿಸ್ಟ್ ಮಾಡಿದ್ದೇನೆ ಅಷ್ಟೆ. ಹಾಗೆಯೇ ಕವರ್ ಡೈಪರನ್ನು ಉಪಯೋಗಿಸುವಾಗ ನಾವು ಒಂದು ವಿಷಯವನ್ನು ನೋಟ್ ಮಾಡಿಕೊಳ್ಬೇಕು, ಅಕಸ್ಮಾತ್ತಾಗಿ ಮಗು ಕಕ್ಕ ಮಾಡಿದರೆ ಅಂದರೆ ಮಲವಿಸರ್ಜನೆ ಮಾಡಿದರೆ ಅದೇ ಡೈಪರ್ ಕವರನ್ನು ಮತ್ತೆ ಪುನಃ ಉಪಯೋಗಿಸಬೇಡಿ, ಯಾಕಂದರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾದ್ದರಿಂದ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಕೂಡ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.